ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಒಂದು ಅದ್ಭುತವಾದ ರೆಸಿಪಿ, ಅದು ಬಿರಿಯಾನಿ ಮಸಾಲ ಪೌಡರ್. ಮನೆಯಲ್ಲೇ ಅದ್ಭುತವಾದ ಬಿರಿಯಾನಿ ಮಸಾಲ ಪೌಡರ್ನ ಯಾವ ರೀತಿ ಮಾಡ್ಕೋಬೇಕು, ಅದನ್ನು ಯಾವ ರೀತಿ ಸ್ಟೋರ್ ಮಾಡ್ಕೋಬೇಕು ಅಂತಕ್ಕಂಥ ಪ್ರತಿಯೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಒಮ್ಮೆ ಈ ಒಂದು ಮಸಾಲ ಪೌಡರ್ನ ಮಾಡಿಕೊಂಡ್ಬಿಟ್ರೆ ಬಿರಿಯಾನಿ ಮಾಡೋದು ಚಿಟಿಕೆ ಹೊಡೆಯೋಷ್ಟು ಸುಲಭ. ಸೊ ಹಾಗಾದರೆ ಮತ್ತಿನ್ಯಾವುದೇ ತಡ ಮಾಡ್ದಿರಾ, ನಡೀರಿ ಪಟಾಪಟಿ ಒಂದು ರೆಸಿಪಿನ ಮಾಡಿಬಿಡುವ. ನೋಡಿ ಸ್ನೇಹಿತರೆ, ಈ ಒಂದು ಬಿರಿಯಾನಿ ಮಸಾಲ ಪೌಡರ್ ಮಾಡಲಿಕ್ಕೆ ನನಗೆ ಕೆಲವು ಸ್ಪೈಸಸ್ ಬೇಕಾಗತ್ತೆ. ಅದರಲ್ಲಿ ಮೊದಲನೇದಾಗಿ ಒಂದು 10 ಲವಂಗ ಬೇಕಾಗತ್ತೆ. ಒಂದರ್ಧ ಟೀಸ್ಪೂನ್ ಅಷ್ಟು ಕಲ್ಲು ಹೂವ ಅಥವಾ ಸ್ಟೋನ್ ಫ್ಲವರ್ ಅಂತ ಕರೀತಾರೆ, ಅದು ಸಹ ಬೇಕಾಗತ್ತೆ. ಒಂದು ಒಳ್ಳೆ ಘಮ ಕೊಡುತ್ತೆ. ಇದ್ರ ಜೊತೆಗೆ ಒಂದು 2 ಸ್ಟಾರ್ ಹೂವ ಅಥವಾ ಅನಾನಸ್ ಹೂವ ಅಂತ ಕರೀತಾರೆ. ಹಾಗೆ ಒಂದು 3 ಇಂಚಿನಷ್ಟು ಒಳ್ಳೆ ಕ್ವಾಲಿಟಿಯ ಚಕ್ಕೆ, ಇದು ತುಂಬ ಇಂಪಾರ್ಟೆಂಟು. ಜೊತೆಗೆ 1-4 ಮರಾಠಿ ಉಂಟು, ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, 2 ಟೇಬಲ್ ಸ್ಪೂನ್ನಷ್ಟು ಸೋಂಪು ಅಥವಾ ಬಡೆ ಸೊಪ್ಪು ಅಂತ ಕರೀತಾರೆ, ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು. ಹಾಗೆ 2 ಕಪ್ಪು ಏಲಕ್ಕಿ ಅಥವಾ ಕಾಡ ಏಲಕ್ಕಿ ಅಂತ ಕರೀತಾರಲ್ಲ ಅದು, ಅದ್ರ ಜೊತೆಗೆ 1 ಟೀಸ್ಪೂನ್ನಷ್ಟು ಕರಿಮೆಣಸು. ಈಗ ಇದರಲ್ಲಿ 2.5 ಟೇಬಲ್ ಸ್ಪೂನ್ನಷ್ಟು ಹೋಲ್ ಧನಿಯಾ. ಇದು ಮೊದಲನೇ ಬ್ಯಾಚು. ಸೊ ಇದನ್ನೆಲ್ಲ ಏನು ಮಾಡಬೇಕಾಗತ್ತೆ, ನಾವೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆಂದ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಲೋ ಫ್ಲೇಮಲ್ಲಿ ಹುರಿಬೇಕು. ಇದನ್ನು ಯಾವ ರೀತಿ ಹುರಿಬೇಕು ಅಂತಕ್ಕಂಥದ್ದನ್ನು ಹೇಳ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ. ಈ ಪ್ಯಾನು ಸಹ ಚೆಂದ ಬಿಸಿ ಆಗಿದೆ. ಫ್ಲೇಮನ್ನು ಫಸ್ಟ್ ಲೋ ಆಗಿಡಿ. ಈ ಪದಾರ್ಥಗಳನ್ನೆಲ್ಲ ಹಾಕ್ಬಿಟ್ಟು ಇದರಲ್ಲಿ 1-3 ಲವಂಗದ ಎಲೆ ಅಥವಾ ಬಿರಿಯಾನಿ ಎಲೆ ಅಂತಲೇ ಕರೀತಾರೆ, ಈ ಎಲೆಗಳನ್ನ ಹಾಕ್ಕೊಂಡ್ಬಿಡಿ ಮುರಿದು. ನಿಮಗೆ ಸಾಟೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಈಗ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ, ಲೋ ಫ್ಲೇಮಲ್ಲೇ 1-4 ನಿಮಿಷಗಳ ಕಾಲ ಇದನ್ನು ಲೋ ಫ್ಲೇಮಲ್ಲೇ ಹುರಿಡಿ. ಈ ರೀತಿ ಹುರಿಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಸ್ಪೈಸಸ್ಸಲ್ಲಿ ನಿಮಗೆ ಎಸೆನ್ಷಿಯಲ್ ಆಯಿಲ್ಸ್ ಅಂತ ಇರುತ್ತೆ. ಆ ಆಯಿಲ್ಸ್ ಎಲ್ಲ ಹೊರಗೆ ಬಂದಾಗ ಏನಂತ, ಅದರದ್ದೇ ಆದ ಒಂದು ಒಳ್ಳೆ ಪರಿಮಳ ಅಂತಕ್ಕಂಥದ್ದು ಹೊರಗೆ ಕೊಡುತ್ತೆ. ಬಟ್ ಮುಖ್ಯವಾಗಿ ಏನಂತ ಹೇಳಿದ್ರೆ, ನೀವು ಹೈ ಫ್ಲೇಮಲ್ಲಿ ಏನಾದರೂ ಹುರಿದ್ರೆ ಅದೇನಾದರೂ ಕಪ್ಪಗಾಗ್ಬಿಟ್ರೆ, ಸೀದು ಹೋಗ್ಬಿಟ್ರೆ ಬಿರಿಯಾನಿ ಪೌಡರ್ ಪ್ರತಿಯೊಂದು ಸಹ ಕಹಿ ಟೇಸ್ಟ್ ಬರುತ್ತೆ. ಇದರ ನೆನಪು ನಿಮಗೆ ಇರಬೇಕಾಗತ್ತೆ. ಸೊ ಈಗ ಲೋ ಫ್ಲೇಮಲ್ಲಿ 1-4 ನಿಮಿಷಗಳ ಕಾಲ ಇದನ್ನು ಚೆಂದ ಹುರಿಯುವ. ಪರ್ಫೆಕ್ಟ್. ನೋಡ್ತಿದ್ರಲ್ಲ ಎಷ್ಟು ಮಾತ್ರ ಕಲರ್ ಚೇಂಜ್ ಆಗಿದೆ ಬಂದ್ಬಿಟ್ಟು. ಲೋ ಫ್ಲೇಮಲ್ಲಿ 4 ನಿಮಿಷದ ಕಾಲ ಹುರಿದಾಗ ಮಾತ್ರ ಈ ಒಂದು ಗೋಲ್ಡನ್ ಕಲರ್ ಬರುತ್ತೆ. ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಒಂದು ಒಳ್ಳೆ ಘಮ ಬರುತ್ತೆ ಆಗ. ಸೊ ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದ್ಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ನಾವು ಬಿಡಬೇಕಾಗತ್ತೆ. ಈಗ ಇನ್ನೊಂದು ಸೀಕ್ರೆಟ್ ಮಸಾಲ ಇದೇನಂತ ಹೇಳಿದ್ರೆ, ಸುಮಾರು 20-25 ಹಸಿರು ಏಲಕ್ಕಿ, 1/4 ಜಾವಿತ್ರಿ ಹೂವು ಇರುತ್ತಲ್ಲ ಅದು, 1/4 ಜಾಕಾಯಿಯನ್ನು ಸಹ ಹಾಕ್ಕೊಳ್ತೇನೆ. ನೋಡಿದಿರಲ್ಲ ಇಷ್ಟ, ಇದು ಸಿಂಪಲ್, ಇದು ಸೀಕ್ರೆಟ್ ಮಸಾಲ. ಈ ಒಂದು ಪದಾರ್ಥಗಳೇನಿದೆ ಇದನ್ನು ನಾವು ಫ್ರೈ ಮಾಡೋ ಹಾಗಿಲ್ಲ ಅಥವಾ ಬಿಸಿ ತಾಗಿಸೋ ಹಾಗಿಲ್ಲ. ಇದನ್ನೇನಾದರೂ ನಾವು ಬಿಸಿ ತಾಗಿಸಿದ್ರೆ ಇದರಲ್ಲಿರ್ತಕ್ಕಂಥ ಘಮ ಮತ್ತು ಇದರಲ್ಲಿರ್ತಕ್ಕಂಥ ಫ್ಲೇವರು ಡಿಫ್ರೆಂಟಾಗಿ ಹೋಗ್ಬಿಡುತ್ತೆ. ಸೊ ಈ ಬಿರಿಯಾನಿ ಪೌಡರ್ಗೆ ನಾವು ಬಿಸಿ ಮಾಡೋ ಹಾಗಿಲ್ಲ. ಸೊ ಈಗೇನು ಮಾಡಬೇಕಾದ, ಇದರಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಕಲ್ಲು ಉಪ್ಪನ್ನ ಹಾಕ್ತೀನಿ. ಕಲ್ಲು ಉಪ್ಪು ಹಾಕ್ತಕ್ಕಂಥ ಕಾರಣ ಏನು ಇಲ್ಲ ಕಣ್ರಿ, ಇದೇನಾಗುತ್ತೆ ಗೊತ್ತಾ, ಫ್ಲೇವರ್ನ ರಿಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಮಿಕ್ಸಿಯಲ್ಲಿ ಮಾಡಬೇಕಂತ ಹೇಳಿದ್ರೆ ಫ್ರಿಕ್ಷನ್ ಹೆಲ್ಪ್ ಆಗುತ್ತೆ ಅಷ್ಟೆ. ಸೊ ಈಗ ಇದನ್ನು ಹಾಕ್ಬಿಟ್ಟು ಒಂದು ಸೂಪರ್ ಫೈನ್ ಪೌಡರ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಪೌಡರ್ಗಳು ನೋಡಿ, ಇವಾಗ ಎಷ್ಟು ಫೈನ್ ಆಗಿದೆ ಅಲ್ಲ, ಇಷ್ಟು ಫೈನ್ ಇದೆ. ಇದ್ರ ಜೊತೆಗೆ ಈ ಒಂದು ಸ್ಮೆಲ್ ಬರುತ್ತಲ್ಲ, ಈ ಒಂದು ಏಲಕ್ಕಿಯ ಪೌಡರ್, ಇದು ಸಹ ಅಷ್ಟೆ, ಘಮ ಘಮ ಅಂತ ಬರುತ್ತೆ. ಇದು ಸೀಕ್ರೆಟ್ ಪೌಡರ್ ಈ ಒಂದು ಬಿರಿಯಾನಿ ಮಸಾಲ ಪೌಡರ್, ಇದನ್ನು ಯಾರು ಸಹ ಹೇಳ್ಕೊಡೋದಿಲ್ಲ. ಸೊ ಈಗ ಈ ಪೌಡರ್ನ ಸಹ ಈ ಒಂದು ಬಿರಿಯಾನಿ ಪೌಡರ್ನ ಹಾಕಿದ ನಂತರ 1/4 ಟೀಸ್ಪೂನ್ನಷ್ಟು ಅರಿಶಿಣನ ಹಾಕೊಳ್ತೇನೆ. ಖಾರಕ್ಕೆ ತಕ್ಕಷ್ಟು ಹೆಚ್ಚು ಕಮ್ಮಿ 2.5 ಟೀಸ್ಪೂನ್ನಷ್ಟು ನಾನು ಖಾರ ಇರತಕ್ಕಂಥ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತೇನೆ. ಈಗ ಇದನ್ನೆಲ್ಲ ಒಟ್ಟಿಗೆ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡುವ. ನೋಡಿ ಆ ಕಲ್ಲರ್ ನೋಡಿ, ಸೇಮ್ ನೀವು ಅಂಗಡಿಗಳಲ್ಲಿ ತೊಗೊಂಡ್ಬರ್ತೀರಲ್ಲ ಪಾಕೆಟು, 100 ರೂಪಾಯಿ ಕೊಟ್ಬಿಟ್ಟು
ಪ್ರತಿಯೊಂದು ಇಂಗ್ರೀಡಿಯೆಂಟು ಮನೆಯಲ್ಲೇ ಇರುತ್ತಪ್ಪ. ಜಸ್ಟ್ ಅಳತೆಗಳು ಪ್ರಮಾಣ ಎಷ್ಟು ಹಾಕಬೇಕು ಇದನ್ನೆಲ್ಲ ಮಾಡಿಟ್ಕೊಂಡು ನೀವು ಮಾಡಿಕೊಂಡ್ರೆ ಮನೆಯಲ್ಲಿ ಅದ್ಭುತವಾದ ಬಿರಿಯಾನಿ ಪೌಡರ್ ಅಂತಕ್ಕಂಥದ್ದು ರೆಡಿ ಆಗುತ್ತೆ. ಈ ರೀತಿ ಪೌಡರ್ನ ನೀವು ಸ್ವಲ್ಪ ಸ್ವಲ್ಪನೇ ಮಾಡಿಟ್ಕೊಳ್ಳಿ, ಜಾಸ್ತಿ ಮಾಡಿಟ್ಕೊಬೇಡಿ. ಎಲ್ಲ ಇರದವಲ್ಲ ಮನೆಯಲ್ಲಿ ಅದನ್ನು ನೀವು ಏರ್ ಟೈಟ್ ಕಂಟೈನರ್ ಅಥವಾ ಒಂದು ಬ್ಯಾಗಲ್ಲಿ ಹಾಕಿಬಿಟ್ಟು ನೀವು ಇಟ್ಕೊಂಡ್ರೆ ಒಂದು 6 ತಿಂಗಳ ಕಾಲ ಪರ್ಫೆಕ್ಟಾಗಿ ಬರುತ್ತೆ ರೀ. ಅದರ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ. ಎಷ್ಟು ಸುಲಭ ಇದೆ ಅಲ್ವಾ? ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಮನೇಲೇ ಇರುತ್ತೆ ನೋಡಿ, ಎಷ್ಟು ಅದ್ಭುತವಾಗಿರುತ್ತೆ. ನಾವೇ ಮಾಡಿಕೊಂಡು ಆರಾಮಾಗಿ ತಿನ್ಬೋದಲ್ವಾ? ಬ್ಯೂಟಿಫುಲ್ ಆಗಿ ಬಂದಿದೆ. ಹಾಗಾದರೆ ನೋಡಿದ್ರಲ್ಲ ಈ ಒಂದು ರೆಸಿಪಿ ಮಾಡೋದು ಎಷ್ಟು ಸುಲಭ ಅಂದ್ಬಿಟ್ಟು, ಇಷ್ಟು ಈಸಿ ಒಂದು ರೆಸಿಪಿ ಮಾಡೋದು, ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನಾನು ತೋರಿಸಿರ್ತಕ್ಕಂಥ ಸ್ಟೆಪ್ಸ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸಿಪಿ ನಿಮಗೆ ಬಂದೇ ಬರುತ್ತೆ. ಹಾಗಾದರೆ ನನಗನ್ಸುತ್ತೆ ನಿಮಗೆ ವೀಡಿಯೋ ಇಷ್ಟ ಆಗಿದೆ. ನೋಡಿ, ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೀದಿರಾ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲೆಕ್ ಮಾಡಿ, ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲದಾಗಿ ಸಿಗ್ತಾ ಇರತ್ತೆ. ಹಾಗಾದರೆ ಮತ್ತೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.